ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಮಾ. ವೆಲ್ಕಮ್ ಬ್ಯಾಕ್ ಟು ಟಾಕ್ಸ್ ವಿತ್ ರಮಾ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸೈಲೆಂಟ್ ಚಾಲೆಂಜ್ ಮಾಡ್ತಿದ್ದೀವಿ. ತಡ್ರಿ ತಡ್ರಿ ತಡ್ರಿ, ಅಲ್ಲ ಸೈಲೆಂಟ್ ಚಾಲೆಂಜ್ ಅಂದ್ರೆ ಇಷ್ಟು ಜೋರ್ ಜೋರಾಗಿ ಮಾತಾಡಿದ್ರೆ ಹೆಂಗೆ? ಅದು ನನಗೆ ಗೊತ್ತಿಲ್ಲಲ್ಲ, ಐಡಿಯಾ ಎಲ್ಲ ನಿಂದು. ನಾನು ಹಾಗೇನೆ ಚಾನಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ನನಗೆ ಗೊತ್ತಿಲ್ಲ. ಅದೆಲ್ಲ ಸೌಮ್ಯನ ಐಡಿಯಾ. ಸೈಲೆಂಟ್ ಚಾಲೆಂಜ್ ಮಾಡೋಣ ಅಂತ ಆಕಿನೇ ಹೇಳಿದ್ದು, ಅದಕ್ಕೆ ನಾನು ಇದರಲ್ಲಿ ಏನು ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ. ಇದ್ರ ಬಗ್ಗೆ ಸೌಮ್ಯ, ಸೈಲೆಂಟ್ ಚಾಲೆಂಜ್ ಬಗ್ಗೆ ಸೌಮ್ಯ ಎಕ್ಸ್ಪ್ಲೇನ್ ಮಾಡ್ತಾಳೆ ನಮ್ಮ ವ್ಯೂವರ್ಸಿಗೆ. ನನಗೆ ಈ ಚಾಲೆಂಜ್ ಹೆಂಗೆ ಮಾಡಬೇಕಂದ್ರೆ, ಇದರಲ್ಲಿ ಟೋಟಲ್ 3 ರೌಂಡ್ಸ್ ಇರುತ್ತೆ. ಫಸ್ಟ್ ರೌಂಡಲ್ಲಿ ನಮ್ಮ ಹತ್ರ 6 ಪ್ಯಾಕೆಟ್ಸ್ ಇದೆ ಎರಡು. ಅದರಲ್ಲಿ ಒಬ್ಬೊಬ್ಬರೇ ನಾವು ಸ್ಲೋವಾಗಿ ಸೈಲೆಂಟಾಗಿ ಚಿಪ್ಸ್ನ ತೆಗಿಬೇಕು. ಓಪನ್ ಮಾಡಬೇಕು, ಓಪನ್ ಚಿಪ್ಸ್ ಕವರ್ ಓಪನ್ ಮಾಡಬೇಕು ಸೈಲೆಂಟಾಗಿ. ನಾವು ಎಷ್ಟು ಜೋರಾಗಿ ಮಾಡ್ತಿದ್ದೀವಿ ಅಂತ, ನಮ್ಮ ಹತ್ರ ಒಂದು ಸೌಂಡ್ ಮೀಟರ್ ಇದೆ. ಆ ಸೌಂಡ್ ಮೀಟರ್ ಹೇಳುತ್ತೆ ಯಾರ್ದು ಜಾಸ್ತಿ ಸೌಂಡ್ ಬರುತ್ತೋ ಅವರು ಆ ಲೆವೆಲಲ್ಲಿ ಔಟ್. ಯಾರು ಈ ಕವರ್ನ ಜಾಸ್ತಿ ಸೌಂಡಾಗಿ ಈಗ ತೆಗಿಬೇಕಾದ್ರೆ ಸೌಂಡ್ ಬಂದರೆ ಅವ್ರು ಔಟ್. ಸೈಲೆಂಟಾಗಿ ತೆಗ್ದಿರೋರು ವಿನ್ನರ್. ಹೇಳಕತ್ತಿರಲ್ಲ ಔಟ್ ಅಂದ್ರೆ ಅವ್ರ ಔಟ್, ನಾನು ವಿನ್ನರ್ ಹೇಳ್ತಾರಲ್ಲ ಕೈ ಹಿಂಗ್ ಮಾಡಿ, ನಾನೇ ವಿನ್ನರ್ ಅಣ್ಣ. ಹಂಗೇನಿಲ್ಲ, ಈಗ ಇದ್ರಲ್ಲಿ ಚಾಲೆಂಜ್ ಅಲ್ಲಿ ಗೆಲ್ಬೇಕು. ನೋಡೋಣ. ಈಗ ಸ್ಟಾರ್ಟ್ ಮಾಡ್ಬೇಕಾ? ಫಸ್ಟ್ ಯಾರು? ನೀವೇ ಮಾಡ್ರಿ ದೊಡ್ಡವ್ರು ಫಸ್ಟ್. ಹೌದಾ? ಈಗ ತಗೊಳೋದು ಕೂಡ ಸೌಂಡ್ ಬರ್ತತಾ? ಮತ್ತೆ ಅಯ್ಯೋ ಮೆಲ್ಲಕ್ಕ. ಈಗ ರೆಡಿಯಾ? ಓಕೆ. ತಡ್ಡಿ ಸ್ಟಾರ್ಟ್ ಮಾಡುವ. ಈಗ ಸ್ಟಾರ್ಟ್ ಮಾಡ್ತಿದ್ದಾಳೆ ಸೌಮ್ಯ, ಈಗ ಸ್ಟಾರ್ಟ್ ಮಾಡ್ತಿದ್ದಾಳೆ. ನಾನು ಪಿಂಗೋ ಕವರ್ನ ಸೈಲೆಂಟಾಗಿ ಓಪನ್ ಮಾಡ್ತೀನಿ. ನನಗೋಸ್ಕರ ನೀವೆಲ್ಲ ಇದು ಮಾಡಿರಿ, ಏನಂದರೆ ಗೆಲ್ಲು ಅಂತ ಇದು ಚಿಯರ್ಸ್ ಮಾಡಿರಿ. ಇವ್ರ ಆವ್ರೇಜ್ ಸೆಕೆಂಡ್ ಬಂದ್ಬಿಟ್ಟು 22. ಕಡಿಮೆ, ಇದಕ್ಕಿಂತ ನೀನು ಇನ್ನೂ ಕಡಿಮೆ. 20 ಮಾಡಿದ್ರೆ ನೀನು ಗೆದ್ದಂಗೆ, ಜಾಸ್ತಿ ಮಾಡಿದ್ರೆ ನಾನು ಗೆದ್ದಂಗೆ. ಈಗ ಓಕೆ ಸೌಮ್ಯ, ನೀನು ರೆಡಿನಾ? ಎಸ್ ರೆಡಿ. ಓಕೆ ಡನ್. ತಡ್ರಿ ನಾನು ಗೆಲ್ಲಬೇಕು. ನಂದು 21. ಹಂಗಂದ್ರೆ 22 ನಂದು. ಸೌಮ್ಯ ಗೆದ್ದುಬಿಟ್ಲು ಫಸ್ಟ್ ರೌಂಡಲ್ಲಿ. ಈಗ ಸೆಕೆಂಡ್ ರೌಂಡ್ ಇನ್ನೊಂದು ನೋಡೋಣ. ಓಪನ್ ಮಾಡಿ, ಏನು ಓಪನ್ ಮಾಡಿವ ತಿನ್ಬಿಡೋಣ ಒಂದೆರಡು. ಸೆಕೆಂಡ್ ರೌಂಡ್. ಸೆಕೆಂಡ್ ರೌಂಡ್ ಮೆಟೀರಿಯಲ್ಸ್ ತೊಂಬರ್ತೀನಿ. ಓಕೆ ಡನ್ ಫ್ರೆಂಡ್ಸ್. ಈಗ ನಾನು ಗೆಲ್ಲಬೇಕು, ಟ್ರೈ ಮಾಡ್ತೀನಿ. ಫಸ್ಟ್ ರೌಂಡ್ ಸೌಮ್ಯ ಗೆದ್ದಿದ್ದಾಳ,
ಸೆಕೆಂಡ್ ರೌಂಡ್ ನಾನು ಗೆದ್ದೀನಿ. ಸೋತಿರೋರಿಗೆ ಏನಿದೆಯೋ ಗೊತ್ತಿಲ್ಲ. ತಂದೆ ಸೆಕೆಂಡ್ ರೌಂಡ್ ಮೆಟೀರಿಯಲ್ಸ್, ಇದು ಎರಡು ಸ್ಪ್ರೈಟ್ ಬಾಟಲ್ಸ್ ಇದೆ, ಒಂದು ಬಾಟ್ಲ್ ಅಮ್ಮಗೆ ಒಂದು ಬಾಟ್ಲ್ ನನಗೆ. ಈ ಕ್ಯಾಪ್ ಯಾರು ಕಮ್ಮಿ ಸೌಂಡಲ್ಲಿ ತೆಗಿತಾರೋ ಅವರೇ ವಿನ್ನರ್, ಅದೇ ನಾನೇ ವಿನ್ನರ್ ಅಂತ ಅರ್ಥ ಮಾಡ್ಕೊಳ್ಳಿ. ನೋ 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 ನೋ, ಈಗ ಫಸ್ಟ್ ನೀನು ಅಲ್ಲ ಲೂಸರ್ ಅಲ್ಲ ಫಸ್ಟ್ ಹೆಂಗೂ ನೀನೇ ನಾನಲ್ಲ. ಅವಾಗ ಬಿಂಗೋ ಪಾಕೆಟ್ ಓಪನ್ ಮಾಡಿದ್ದು, ಈಗ ನೀನು ಈಗ ಸ್ಪ್ರೈಟ್ ಬಾಟ್ಲಿ ಮುಚ್ಚಳ ಓಪನ್ ಮಾಡ್ಬೇಕಂತೆ, ಸೌಂಡ್ ಬರಲಾರ್ದಂಗೆ ಓಪನ್ ಮಾಡಬೇಕು. ಈಗ ಯಾರು ಗೆಲ್ತಾರೋ ನೋಡೋಣ. ನನಗೊಂದು ಸ್ಪ್ರೈಟ್ ಬಾಟ್ಲು, ಸೌಮ್ಯಗೊಂದು ಸ್ಪ್ರೈಟ್ ಬಾಟ್ಲು. ಫ್ರೆಂಡ್ಸ್ ನನಗೆ ಸಪೋರ್ಟ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನೋ 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 ನೋ, ನನಗೆ ಸಪೋರ್ಟ್ ಮಾಡಿ. ಈಗ ರೆಡಿನಾ ಸೌಮ್ಯ? ಹ್ಞೂ, ಸುಮ್ಮನೆ ಇದ್ದರೆ ಅಲ್ಲಿ ಸ್ಟಾರ್ಟ್ ಮಾಡ್ಬೋದು. ನಾನು ಹೌದು ಸೌಮ್ಯಂದು ನಂದು 22 ಸ್ಪ್ರೈಟ್ ಬಾಟ್ಲಿ ಮುಚ್ಚಳ ಓಪನ್ ಆಗಿದ್ದು 22 ಆವ್ರೇಜ್. ಈಗ ನಾನು ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್, ನಾನು ಈ ಸಲ ಗೆಲ್ಲೋದು. ಎರಡು ಚಾಲೆಂಜ್ ನಾನೇ ವಿನ್ನರ್. ಈಗ ಎಷ್ಟು ನಂದು? 23 ಆ ಟೈಮ್ 22 ನಂದು 20 ಇತ್ತು. ಜಸ್ಟ್ ಒನ್ ಈ ಸಲ ಎರಡು ಸಲ ನಾನೇ ಸೋತ್ಬಿಟ್ಟೆ. ಆ ಚಾಲೆಂಜ್ ಇಡ್ಲಿ ಚಾಲೆಂಜ್ ಅಲ್ಲಿ ನನ್ನ ಸೋಲ್ಸಿದ್ರಲ್ಲ ಅದು ಈಟಿಂಗ್ ಚಾಲೆಂಜ್. ನಾನು ತಿಂದ್ಬಿಟ್ಟೆ, ಜಗ್ಗಿ ತಿಂದಿದ್ದೆ, ಜಲ್ದಿ ಜಲ್ದಿ ತಿಂದ್ಬಿಟ್ಟೆ. ಇದು ಫ್ರೆಂಡ್ಸ್ ನನಗೆ ಮುಚ್ಚಳ ಈ ಥರ ಓಪನೇ ಆಗ್ತಿಲ್ಲ, ಸುಮ್ಮನೆ ಸುಯ್ಯ ಅಂತ ಸೌಂಡ್ ಬರಕಂತಿರ್ತೋ ಅದು ಓಪನ್ ಆಗಲ್ಲ. ಅದು ಓಪನೇ ಆಗಿಲ್ಲ, ಸುಯ್ ಸುಯ್ಯ ಅಂತ ಸೌಂಡ್. ಈಗ ಥರ್ಡ್ ರೌಂಡಲ್ಲಿ ಏನಂದರೆ ಈ ಸ್ಪ್ರೈಟ್ನ ನಾವು ಕುಡಿಬೇಕು. ಕುಡಿದ್ರೆ ಯಾರ್ದು ಜಾಸ್ತಿ ಜೋರಾಗಿ ಬರ್ಕ್ ಬರುತ್ತೆ ಅಂದರೆ ಡೇಗ್ ಜಾಸ್ತಿ ಸೌಂಡ್ ಬಂದರೆ ಅವರು ಲೂಸರ್, ಸೌಂಡ್ ಬರಲಾರ್ದಂಗ ಬೇಗ ಬಂದರೆ ಅವರು ವಿನ್ನರ್. ಅದರಲ್ಲೂ ಮತ್ತೆ ಸೌಂಡ್ ಬಂದಿಲ್ಲ ಅಂದ್ರೆ ಡಿಸ್ಕ್ವಾಲಿಫೈ. ಸಪೋಸ್ ಬೇಗ ಬಂದಿಲ್ಲ, ಬರ್ಬ್ ಬಂದಿಲ್ಲ ಅಂದ್ರೆ ಅವ್ರು ಡಿಸ್ಕ್ವಾಲಿಫೈ. ಹೌದಾ? ಇದು ನನಗೆ ಗೊತ್ತಿಲ್ಲ. ಅದು ನಾನು ಬಂದಿಲ್ಲ ಅನ್ಬೇಕ ಫ್ರೆಂಡ್ಸ್? ನೀವೇ ಈಗ ಸ್ಟಾರ್ಟ್ ಮಾಡಿ. ಹೌದಾ? ನೀನು ಅದು ರೆಕಾರ್ಡರ್ ರೆಡಿಯಾ? ಈಗ ಇದನ್ನ ಮೈನಸ್ ನೀವು ರೆಡಿಯಾ? ಓಕೆ, ಅಂದ್ರೆ ಫುಲ್ ಕುಡಿಬೇಕ? ನಮ್ಗೆ ಎಷ್ಟ ನಮಗೆ ಎಷ್ಟಾದ್ರೆ ಅಷ್ಟು. ಪ್ಯಾಕೆಟ್ ಚಿಪ್ಸ್ ತಿಂತೀಯ ನೀನು? ನೀವು ಮತ್ತೆ ಮಾಡ್ತೀವಿ ನಾನು. ಈಗ ಸ್ಟಾರ್ಟಾ? ಸ್ಟಾರ್ಟ್ ಮಾಡು. ಹೌದು, ಬಳೆ ಸೌಂಡ್ ಬರ್ತದೆ ಅಂತ ನಾನು ಸೌಂಡ್ ಹಿಂಗೆ ಬಳೆ ಮೇಲೆ ಕೈಗೆ ಇದು ಮಾಡಿಬಿಟ್ಟೆ.
ಹೌದಾ? ನಾನು ಇದು ಮಾಡಲ್ಲ ಚಂದ್ರಿ, ನಾನು ಕುಡಿಯೋದು ಇಲ್ಲ ಯಾವಾಗ್ಲೂ. ಅದು ಅದಂದ್ರೆ ಇಷ್ಟ ಇಲ್ಲ. ಈಗ ನಾನೇ ಗೆಲ್ಲದು ಮುಂದು ಡ್ರಾಪ್ ಔಟ್ ಮಾಡ್ತೀನಿ. ಕುಡಿ, ನೀವೇನ್ ಕುಡಿತಾನೆ ಇದ್ದೀರಿ? ಕುಡಿ, ನನ್ ಕೈಯಲ್ಲಾಗಲ್ಲ ಅಂದ್ರೆ ನೀನ್ ಸೋತ. ಏ ಕುಡಿ ಸ್ವಲ್ಪ. ಇಲ್ಲ ಹಂಗಂದ್ರೆ ಸೌಮ್ಯ ಲೂಸರ್. ಈಗ ನಾನೇ ಗೆದ್ದಿದ್ದೀನಿ, ನಾನೇ ವಿನ್ನರ್. ವಿನ್ ಆದ್ರು ನೋ, ಏನಾಗಲ್ಲ. ಈಗ ನೀನ ವಿನ್ನರ್. ಎರಡು ರೌಂಡ್ ಸೌಮ್ಯ ಗೆದ್ದಿದ್ದಾಳೆ. ಒಂದ್ ರೌಂಡ್ ನಾನು ಗೆದ್ದಿದ್ದೀನಿ. ಅದೇ ಖುಷಿಯಲ್ಲಿ ಇನ್ನೊಂದು ಚಿಪ್ಸ್ ವಿನ್ ಆಗಿನಲ್ಲ ಚಾಲೆಂಜ್. ಈಗ ಪನಿಷ್ಮೆಂಟ್ ಏನ್? ಪನಿಷ್ಮೆಂಟ್ ನನಗೆ ಹೊಡೆದು ಬಿಡಲ್ಲ. ಹಿಂಗ ಹೊಡೆದು ಬಿಡಲ್ಲ. ಆ ಟೈಮ್ ನಾನು ಮಿರ್ಚಿ ತಿನ್ಸಿದ್ರು, ಈಗ ನೀವೇನೋ ತಿನ್ಬೇಕು. ನೀನು ಫಸ್ಟಿಗೆ ಹೇಳಿಲ್ಲ ಸೋತಿರೋರಿಗೆ ಏನಾದರೂ. ನೀವೇ ಹೇಳ್ತಿದ್ದಲ್ಲ ಸೋತಿರೋರಿಗೆ ಆಮೇಲೆ ಗೊತ್ತಾಗುತ್ತೆ ಪನಿಷ್ಮೆಂಟ್ ಅಂತ. ಏನಿದೆ? ಏನು ಮಾಡೋತಿರೋರಿಗೆ? ಒಂದು ಕಪಾಲಕ್ಕೆ ಬಿಟ್ಬಿಡ್ಲ ನೀನು. ಅದು ನನಗೆ ಪನಿಷ್ಮೆಂಟ್ ಆಗ್ತೈತೆ, ನಿಮಗಲ್ಲ. ಏನು ಹಸಿ ಮೆಣಸಿನ್ಕಾಯ ತಿನ್ಸ್. ಫಸ್ಟು ಏನಂತಾರೆ, ಹೃದಯ ಇಲ್ಲ ಆ ತರ ಅಲ್ಲ. ನಾನು ಹೇಳಕ್ ಬರ್ತಿಲ್ಲ, ಕೊಡಲ್ಲ ಆಕಿಗೆ ನಿನ್ನಷ್ಟು ಹೃದಯ. ಅದೇನಂತಾರೆ, ನಿಮಗೂ ಹೇಳಕ್ ಬರ್ತಿಲ್ಲ. ನಾವು ತೆಲುಗು ಮಾತಾಡೋದಲ್ಲ ಫ್ರೆಂಡ್ಸ್, ಅದಕ್ಕೆ ನಾ ಕನ್ನಡದಲ್ಲಿ ಒಂದೊಂದು ವರ್ಡ್ಸೇ ಗೊತ್ತಿಲ್ಲ ನಮಗೆ. ಹಾಗೆ ವಿಡಿಯೋ ಮಾಡ್ತಿದ್ದೀನಿ ನಾನು ತೆಲುಗಲ್ಲಿ. ಕನ್ನಡದ ಹೃದಯ ಇಲ್ದ ಮನುಷ್ಯಳಲ್ಲ. ನೀವತ್ತು ನನ್ ಮಿರ್ಚಿ ತಿನ್ಸಿದ್ರಿ, ಇವತ್ತು ನನ್ ಪನಿಷ್ಮೆಂಟ್. ಇವ್ರ ಪನಿಷ್ಮೆಂಟ್ ನೆಕ್ಸ್ಟ್ ಚಾಲೆಂಜ್ಗೆ ಪೋಸ್ಟ್ಪೋನ್ ಮಾಡ್ತು. ಹೌದಾ? ನಾನಂತೂ ಸೋತರು ಕೂಡ ಪನಿಷ್ಮೆಂಟ್ ಇಲ್ಲ ಫ್ರೆಂಡ್ಸ್. ನಾನು ವಿನ್ನರ್. ನೆಕ್ಸ್ಟ್ ರೌಂಡಿಗೆ ನಾನು ಫುಲ್ ಚಾಲೆಂಜ್ಗೆ ನಾನು ಫ್ರೆಂಡ್ಸ್ ನಾನು ಫುಲ್ ಸೋತಿಲ್ಲ. ಒಂದ್ ರೌಂಡ್ ವಿನ್ನರ್ ಆಗಿದ್ದೀನಲ್ಲ, ಅದಕ್ಕೆ ನನಗೆ ಪನಿಷ್ಮೆಂಟ್ ಕೊಡ್ತಿಲ್ಲ ನಮ್ ಸೌಮ್ಯ. ಹಂಗೇನಿಲ್ಲ, ಈ ಪನಿಷ್ಮೆಂಟ್ ನೆಕ್ಸ್ಟ್ ಚಾಲೆಂಜ್ಗೆ ಪೋಸ್ಟ್ ಪಾನ್. ಇಲ್ಲ ನೆಕ್ಸ್ಟ್ ವಿಡಿಯೋಸ್ ಥರಲ್ಲಿ ಯಾವಾಗನೋ ಅನ್ಸುತ್ತೆ ಪನಿಷ್ಮೆಂಟ್ ಪಕ್ಕ ಕೊಡು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಮಾಡೋ ಒಂದು ಲೈಕು ಈ ವಿಡಿಯೋನ ಇನ್ನೂ ಸ್ವಲ್ಪ ಜನಕ್ಕೆ ರೀಚ್ ಆಗೋ ಥರ ಮಾಡುತ್ತೆ ಫ್ರೆಂಡ್ಸ್. ಅದಕ್ಕೆ ನೀವು ಲೈಕ್ ಮಾಡಿ, ನನ್ನ ಚಾನಲನ್ನು ಸಪೋರ್ಟ್ ಮಾಡಿ, ನನ್ನನ್ನು ಸಪೋರ್ಟ್ ಮಾಡಿ, ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಮಾಡಿ ಫ್ರೆಂಡ್ಸ್. ನೀವು ಲೈಕ್ ಮಾಡಿ, ನನ್ನ ಚಾನಲ್ನ ನನ್ನನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.